Hello friends, welcome to my cooking queen Kannada. Nani vattu mutton dum biryani anna simple agi easy agi maneli hege madodu annadu torustha idini. Banni idanna naavu hege madodu annadu nodona. Neevu nanna channel ge hosadagi bandidre please subscribe maadi, like maadi, share maadi. Nanu basmati akkina use maadilla. Nanu maneli irodu zero rice anne use maadidini. Banni madona. ನೋಡಿ ನಾನು 1 ಕೆಜಿ ಮಟನ್ ಅನ್ನು ತಗೊಂಡಿದ್ದೀನಿ ಈ ಮಟನ್ ಗೆ ನಾನು ಮಸಾಲೆ ಏನೇನು ಹಾಕ್ತೀನಿ ಅಂದ್ರೆ ಅರಿಶಿನ ತಗೊಂಡಿದ್ದೀನಿ 1 ಸ್ಪೂನ್ ಈ ಮಟನ್ ಗೆ ಆಗುವಷ್ಟಿಗೂ 3 ಸ್ಪೂನ್ ಉಪ್ಪು ಹಾಕೊಂಡಿದ್ದೀನಿ ಮತ್ತೆ ಒಂದು 1 ಕೆಜಿ ಬಿರಿಯಾನಿ ಗೆ 4 ಸ್ಪೂನ್ ನಾನು ಕೆಂಪ ಖಾರದ ಪುಡಿ ತಗೊಂಡಿದ್ದೀನಿ ಇದು ಧನಿಯಾ ಪೌಡರ್ ಗರಂ ಮಸಾಲಾ ಪೌಡರ್ ಮನೆಯಲ್ಲಿ ಮಾಡಿರೋದು ಈ ಗರಂ ಮಸಾಲಾನೇ ಮೇನ್ ಬೇಕಾಗಿರೋದು ಬಿರಿಯಾನಿ ಮಾಡಲಿಕ್ಕೆ ನೀವು ಈ ಮಸಾಲೆ ಲಿಂಕ್ ನಾನು ಕೆಳಗೆ ಹಾಕಿರ್ತೀನಿ ನೀವು ಅದನ್ನ ಹೇಗೆ ಮಾಡೋದು ಅನ್ನೋದು ನೀವು ಕೆಳಗೆ ಹೋಗಿ ನೋಡಬಹುದು ಈ ಮಸಾಲೆ ಎಲ್ಲ ನಾನು ಈ ಮಟನ್ ಅಲ್ಲಿ ಹಾಕ್ತೀನಿ ಆಮೇಲೆ ಇದರಲ್ಲಿ ಸ್ವಲ್ಪ ನಾನು ಕೊತ್ತಂಬರಿ ಸೊಪ್ಪು ಮತ್ತೆ ಮೆಂತೆ ಪುದೀನಾ ತಗೊಂಡಿದ್ದೀನಿ ಈ ತರ ಕಟ್ ಮಾಡ್ಕೊಂಡಿರೋದು ಹಸಿಮೆಣಸಿನಕಾಯಿ ಹಾಕೊಳ್ತೀನಿ One bottle nano masra hakta idini. Neevu sand packets sigutala ashtu hakidre sakagutte. One bottle hasi shunti belluli paste tagondidini. Idu dum biryani agirodrinda idella chanage onde sali idella masale hakidre ee mattanigu chanage heerkolutte. Chanage ee tara kalisi navu muchidbeku. ಈ ತರ ಚೆನ್ನಾಗಿ ಕಲಸ್ಕೊಂಡು ನಿಮಗೆ ಆಪ್ಷನಲ್ 1 ಸ್ಪೂನ್ ನೀವು ತುಪ್ಪ ಬೇಕಿದ್ರೆ ಹಾಕೊಳ್ಳಬಹುದು ಇಲ್ಲಂದ್ರೆ ಸ್ಕಿಪ್ ಮಾಡಬಹುದು ಈ ತರ ಎಲ್ಲಾ ಮಸಾಲೆನ್ನ ಮ್ಯಾರಿನೇಟ್ ಮಾಡ್ಕೊಂಡು ನಾನು ಒಂದು ಅರ್ಧ ಗಂಟೆವರೆಗೆ ಸೈಡ್ ಅಲ್ಲಿ ಇಟ್ಟಿರ್ತೀನಿ ಅಷ್ಟರವರೆಗೂ ನಾನು ಬಿರಿಯಾನಿ ಮಸಾಲೆನ್ನ ಹೇಗೆ ಮಾಡೋದು ಅನ್ನೋದು ನೋಡ್ಕೊಳ್ಳೋಣ ನೋಡಿ ನಾನು ಒಂದು 7 ರಿಂದ 8 ಆನಿಯನ್ ತಗೊಂಡಿದ್ದೀನಿ ಈರುಳ್ಳಿ ಇದನ್ನ ಚೆನ್ನಾಗಿ ಕಟ್ ಮಾಡ್ಕೊಂಡಿದ್ದೀನಿ ಒಂದು 5 ರಿಂದ 6 ದೊಡ್ಡ ಸೈಜ್ ಅಲ್ಲಿ ಟೊಮ್ಯಾಟೋ ಹಣ್ಣು ಇದನ್ನು ನಾನು ಚೆನ್ನಾಗಿ ಹಚ್ಚಿಕೊಂಡಿದ್ದೀನಿ ನಾನು ಹಸಿಮೆಣಸಿನಕಾಯಿ ನಿಂಬೆ ಹಣ್ಣು ಮೆಂತೆ ಸೊಪ್ಪು ಪುದೀನಾ ಮತ್ತೆ ಕೊತ್ತಂಬರಿನ ಚೆನ್ನಾಗಿ ತೊಳೆದು ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ 1 ಕೆಜಿ ಅಕ್ಕಿ ತಗೊಂಡಿದ್ದೀನಿ ಇದನ್ನ ನಾವು ಹೇಗೆ ಮಾಡೋದು ಅನ್ನೋದು ತೋರಿಸ್ತೀನಿ ಆ ಅಕ್ಕಿ ಜೊತೆ ಹಾಕ್ಲಿಕ್ಕೆ ಒಂದು ಈ ತರ ನಿಂಬೆ ಹಣ್ಣು ಸ್ಲೈಸ್ ಆಗಿ ಕಟ್ ಮಾಡ್ಕೊಂಡಿದ್ದೀನಿ ಒಂದು ಎರಡು ಹಸಿ ಮೆಣಸಿನಕಾಯಿ ಮತ್ತೆ ಪುದೀನ ಇಷ್ಟು ಬೇಕಾಗುತ್ತೆ ಬನ್ನಿ ಇದನ್ನ ನಾವು ಹೇಗೆ ಮಾಡೋದು ಅನ್ನೋದು ನೋಡೋಣ ನಾನು ಒಂದು ಕುಕ್ಕರ್ ಸ್ಟೌ ಮೇಲೆ ಇಟ್ಟಿದ್ದೀನಿ ಇದು ಚೆನ್ನಾಗಿ ಬಿಸಿಯಾಗಿದೆ ಇದರಲ್ಲಿ ಒಂದು 4 ಸ್ಪೂನ್ ಎಣ್ಣೆನ ಹಾಕೊಳ್ತೀನಿ ಇದು ಚೆನ್ನಾಗಿ ಬಿಸಿಯಾಗಿದೆ ಇದರಲ್ಲಿ ನಾನು ಕಟ್ ಮಾಡ್ಕೊಂಡಿರೋದು ಈರುಳ್ಳಿ ಎಲ್ಲ ಹಾಕ್ಕೊಳ್ತೀನಿ ಸ್ವಲ್ಪ ಮೇಲೆ ಕೆಳಗೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು ಇದು ಗೋಲ್ಡನ್ ಫ್ರೈ ಬರುವವರೆಗೂ ನಾವು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ನೋಡಿ ಇದು ಚೆನ್ನಾಗಿ ಕೆಂಪುಗಾಗಿ ಫ್ರೈ ಆಗಿದೆ ಇದು ಒಂದು ಸ್ವಲ್ಪ ಒಂದು ಪ್ಲೇಟಲ್ಲಿ ತೆಗೆದಿಟ್ಕೊಳ್ತೀನಿ ಒಂದು ಸ್ವಲ್ಪ ಅದರಲ್ಲೇ ಬಿಡ್ತೀನಿ ನೋಡಿ ಇದರಲ್ಲಿ ಟೊಮ್ಯಾಟೋ ಹಣ್ಣು ಬಾಕಿ ಎಲ್ಲ ಮಸಾಲೆನ ಹಾಕ್ಕೊಳ್ಳೋಣ ನೋಡಿ ಈ ಮಟನ್ ಎಲ್ಲ ಇದರಲ್ಲೇ ಹಾಕ್ಕೊಳ್ತೀನಿ ಮತ್ತೆ ಈ ಇದರಲ್ಲಿ ಎಲ್ಲ ಸೊಪ್ಪು ಇದೆಯಲ್ಲ ಪುದೀನ ಸೊಪ್ಪು ಕೊತ್ತಂಬರಿ ಮೆಂತೆ ಎಲ್ಲ ಒಂದರಲ್ಲೇ ಹಾಕ್ಕೊಳ್ತೀನಿ
ನೆಕ್ಸ್ಟ್ ಇದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋ ಮುಂಚೆ ನಾನು ಒಂದು ನಿಂಬೆಹಣ್ಣು ಇದರಲ್ಲಿ ಹಾಕ್ಕೊಳ್ತೀನಿ. ನೋಡಿ, ಈ ಮಸಾಲೆನ ಚೆನ್ನಾಗಿ ಮೇಲೆ ಕೆಳಗೆ ಮಿಕ್ಸ್ ಮಾಡ್ಕೊಳ್ಬೇಕು. ನಾನು ಮಟನ್ ತೊಳೆದು ಭಾಳ ಹೊತ್ತು ನೀರು ತೆಗೆದುಬಿಟ್ಟಿದ್ದೆ, ಹಾಗಾಗಿ ನೀವು ಇದರಲ್ಲೇ ನೀರು ಬಿಟ್ಕೊಳ್ಳುತ್ತೆ. ನೀವು ಬೇಕಾದರೆ ನೀರು ಹಾಕ್ಕೊಳ್ಬಹುದು, ಒಂದು ಕಪ್ಪಷ್ಟು. ಇಲ್ಲಾಂದರೆ ಅದರಲ್ಲಿ ಜಾಸ್ತಿ ನೀರಿದೆ ಮಟನಲ್ಲ ಅಂದರೆ ನೀವು ನೀರು ಹಾಕ್ಲಿಕ್ಕೆ ಹೋಗ್ಬಿಟ್ಟು. ನಾನು ನೀರು ಹಾಕ್ಕೊಳ್ತಾ ಇದ್ದೀನಿ. ಹಾಕಲೇಬೇಕು ನೀವು ಸ್ವಲ್ಪ, ಯಾಕಂದರೆ ಕೆಳಗೆ ಇದು ನಾಲ್ಕು ವಿಷಲ್ ಬರೋವರೆಗೂ ಇದು ಚೆನ್ನಾಗಿ ಕೆಳಗೆಲ್ಲ ಇಟ್ಕೊಂಡು ಬಿಡುತ್ತೆ. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾನು ಇದು 3-4 ವಿಷಲ್ ತೊಗೊಳ್ತೀನಿ ಇದನ್ನು. ನಾಲ್ಕು ವಿಷಲ್ ಬರೋವರೆಗೂ ನಾವು ಬೇರೆ ರೆಡಿ ಮಾಡ್ಕೊಳ್ಳೋಣ, ಅಕ್ಕಿ ರೆಡಿ ಮಾಡ್ಕೊಳ್ಳೋಣ. ಬನ್ನಿ, ನೋಡಿ, ನಾನು ಇದು ಬಿಸಿ ಆಗ್ಲಿಕ್ಕೆ ನೀರಿಟ್ಟಿದ್ದೀನಿ. ಇದರಲ್ಲಿ 1-2 ಸ್ಪೂನ್ ನಾನು ಎಣ್ಣೆ ಹಾಕ್ಕೊಂಡಿದ್ದೀನಿ ಮುಂಚೆನೆ. ಅದರಲ್ಲಿ ನಾನು ಈ ನಿಂಬೆಹಣ್ಣು ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಲ್ಲ ಅದನ್ನು ಮತ್ತು ಪುದೀನಾನ ಹಾಕ್ಕೊಳ್ತೀನಿ. ನೋಡಿ, ನಾನು ಗರಂ ಮಸಾಲ ಹಾಕಿದ್ದೀನಲ್ಲ ಹಸಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟಲ್ಲಿ, ಅದರಲ್ಲಿ ನಾನು ಗರಂ ಮಸಾಲ ಎಲ್ಲ ಒಂದೇ ಸಲ ಹಾಕಿ ನಾನು ರುಬ್ಕೊಳ್ತೀನಿ. ಅದು ಫ್ರೆಶ್ನೆಸ್ ಅದರಲ್ಲಿ ಬರುತ್ತೆ. ನಾವು ಗರಂ ಮಸಾಲ ಮಾಡ್ಕೊಂಡು ಇಟ್ಕೊಂಡ್ರೆ 1-2 ತಿಂಗಳಾದರೆ ಅದರಲ್ಲಿ ಆ ಸ್ಮೆಲ್ಲು ಟೇಸ್ಟ್ ಚೆನ್ನಾಗಿ ಬರೋದಿಲ್ಲ. ಹಾಗಾಗಿ ನಾನು ಆ ಗರಂ ಮಸಾಲನ ಕಡಿಮೆ ಮಾಡ್ಕೊಳ್ಳೋದು. ನಾನು ಅದರಲ್ಲಿ ಹಾಕಿದ್ದೀನಿ ಈ ನೀರಲ್ಲಿ 1-4 ಲವಂಗ, 1-2 ಚಕ್ಕೆ, ಮತ್ತು 1 ದೊಡ್ಡ ಏಲಕ್ಕಿಯನ್ನು ಹಾಕ್ಕೊಳ್ತೀನಿ. ನೀವು ಸಣ್ಣದ್ದು ಬೇಕಾದರೂ ಹಾಕ್ಕೊಳ್ಬೋದು, ನಾನು ಒಂದು ದೊಡ್ಡದನ್ನು ಇದರಲ್ಲಿ ಹಾಕ್ಕೊಳ್ತೀನಿ ಈ ಥರ ತೆಗೆದು. ಮತ್ತು ನಮಗೆ ಉಪ್ಪು ಏನು ಪ್ರಮಾಣ ತೊಗೊಳ್ಬೇಕಂದ್ರೆ ನಾನು 1-3 ಸ್ಪೂನ್ ತೊಗೊಂಡಿದ್ದೆ ಆ ಮಸಾಲೆಗೆಲ್ಲ. ಈಗ ನಮಗೆ ಅಕ್ಕಿಗೆ 4 ಸ್ಪೂನ್ ಬೇಕು 1 ಕೆಜಿಗೆ. ನೀವು ಅದಕ್ಕಿಂತ ಒಂದು ಸ್ವಲ್ಪ ಇನ್ನೊಂದು ಸ್ಪೂನ್ ಜಾಸ್ತಿ ಹಾಕ್ಕೊಳ್ಳಿ, ಯಾಕಂದರೆ ನಾವು ಈ ನೀರೆಲ್ಲ ತೆಗೆದು ನಾವು ಉಳಿದಿರೋದು ಅಕ್ಕಿಯನ್ನು ಬರೀ ಮಿಕ್ಸ್ ಮಾಡ್ಕೊಳ್ಳೋದು. ಹಾಗಾಗಿ ನೀವು ಒಂದು ಸ್ವಲ್ಪ ಉಪ್ಪನ್ನು ಸ್ವಲ್ಪ ಜಾಸ್ತಿ ಮಾಡಬೇಕು, ಜಾಸ್ತಿ ಉಪ್ಪನ್ನು ಮಾಡೋಕ್ಕೆ ಹೋಗಬೇಡ್ರಿ. ನಿಮಗೆ ಬೇಕಿದ್ದರೆ ಬಾಸ್ಮತಿ ಅಕ್ಕಿಯನ್ನು ಹಾಕ್ಬೋದು. ನಾವು ಬಾಸ್ಮತಿ ಅಕ್ಕಿ ಯಾಕೆ ಹಾಕಿಲ್ಲ ಅಂದರೆ ನಾನು ವಾರಕ್ಕೆ 1 ಸಲ 2 ಸಲ ಆದರೂ ನಾನು ಬಿರಿಯಾನಿ ಮಾಡ್ತಾನೇ ಇರ್ತೀನಿ. ನೀವು 15 ಡೇಸಿಗೆ 1 ಸಲ ವಾರಕ್ಕೆ 1 ಸಲ ಮಾಡಿದ್ರೆ ನೀವು ಬಾಸ್ಮತಿ ಅಕ್ಕಿಯನ್ನು ಹಾಕ್ಕೊಳ್ಬಹುದು. ಸೇಮ್ ಮೆಥಡ್ ಹೀಗೆ ಮಾಡ್ಕೊಳ್ಳೋದು. ನೀವು ಬಾಸ್ಮತಿ ಅಕ್ಕಿನ ಮಾಡಬೇಕು ಅಂದರೆ ಅದನ್ನು 1/2 ಗಂಟೆ ನೆನೆಯೋಕ್ಕೆ ಬಿಟ್ಟು ಇದರಲ್ಲಿ ಈ ನೀರಲ್ಲಿ ನೀವು ಹಾಕಬೇಕಾಗುತ್ತೆ. ನಾನು ಅದನ್ನು ನೆನೆಯೋಕ್ಕೆ ಇಟ್ಟಿಲ್ಲ. ಈ ನೀರು ಕಾಯ ತಕ್ಷಣ ಅಕ್ಕಿಯನ್ನು ತೊಳೆದು ಇದರಲ್ಲಿ ಹಾಕ್ಕೊಳ್ಬಿಡ್ತೀನಿ. ನೋಡಿ, ನಾನು ಈ ಥರ ಮುಚ್ಚಳಕ ಅನ್ನು ಮುಚ್ಚಿ ನಾನು ಬೇಗ ಸ್ವಲ್ಪ ನೀರನ್ನು ಕುದಿಸ್ಕೊಳ್ತೀನಿ. ಅಷ್ಟರಿಗೂ ಈ ಕುಕ್ಕರ್ನೆಲ್ಲ ತೆಗೆದು ಚೆನ್ನಾಗಿ ಬೆಂದಿದೆ, ಇದು ಮಟನ್ ಎಲ್ಲ ಚೆನ್ನಾಗಿ ಬೆಂದಿದೆ. ನಾನು ಸ್ವಲ್ಪ ಕೆಳಗೆ ಇದಾಗುತ್ತೆ ಅಂತ ಸ್ವಲ್ಪ ನೀರು ಜಾಸ್ತಿ ಹಾಕಿದ್ದೆ. ಹಾಗಾಗಿ ನಾನೇನು ಮಾಡ್ತೀನಿ, ಈ ಅಕ್ಕಿಯನ್ನು 50% ನಾನು ಬಾಯ್ಲ್ ಮಾಡ್ಕೊಳ್ತೀನಿ ಅಷ್ಟೇ. 50% ಮಾಡಿಕೊಂಡ್ರೆ ಸಾಕಾಗುತ್ತೆ. ನೋಡಿ, ಇದು ಚೆನ್ನಾಗಿ ಒಳಗೆ ಎಲ್ಲ ಬಿಸಿಯಾಗಿದೆ, ಇದು ಕುದೀತಾ ಇದೆ. ಇದರಲ್ಲಿ ನಾನು ಈ ಎಲ್ಲ 1 ಕೆಜಿ ಅಕ್ಕಿಯನ್ನು ಹಾಕ್ಕೊಳ್ತೀನಿ. ಇದರಲ್ಲಿ ಹಾಕಿರೋ ನಿಂಬೆಹಣ್ಣು ಎಲ್ಲ ನಾನು ತರ್ತಿದ್ದೀನಿ. ಇನ್ನೊಂದು ಸ್ವಲ್ಪ ಚೆನ್ನಾಗಿ ಇದಾಗಬೇಕು. ನೋಡಿ, ಇದಾಗಿದೆ, 50%ಇಂದ ಜಾಸ್ತಿ ಆಗಿದೆ. ಇದನ್ನು ನಾನು ಸಾಕಾಗುತ್ತೆ, ತೆಗಿತೀನಿ. ನಾನು ಬಿಸಿ ಆಗ್ಲಿಕ್ಕೆ ಇಟ್ಟಿದ್ದೀನಿ. ಅದರಲ್ಲಿ 1-2 ಸ್ಪೂನು ನಾನು ತುಪ್ಪ ಹಾಕ್ಬಿಟ್ಟಿರ್ತೀನಿ. ನೋಡಿ, ತುಪ್ಪ ಎಷ್ಟು ಕನಿ ಕನಿ ಆಗಿ ಬಂದಿದೆ. ಇದು ನಾನು ಮನೆಯಲ್ಲೇ ತಯಾರಿಸಿರೋದು. ನೀವು ಈ ಲಿಂಕ್ ನಾನು ಕೆಳಗೆ ಹಾಕಿರ್ತೀನಿ, ಬೇಕಾದರೆ ನೀವು ಈ ತುಪ್ಪವನ್ನು ಹೇಗೆ ಬಿಸಿ ಮಾಡೋದು, ಬೆಣ್ಣೆನ ಹೇಗೆ ಮಾಡೋದು ಅನ್ನೋದು ತೋರಿಸಿದ್ದೀನಿ ಆ ವಿಡಿಯೋನಲ್ಲಿ. ನೀವು ಹೋಗಿ ನೋಡಬಹುದು. ನೋಡಿ, ತುಪ್ಪ ಬಿಸಿಯಾಗಿದೆ, ತುಪ್ಪ ಚೆನ್ನಾಗಿ ಬಿಸಿಯಾಗಿದೆ. ಇದರಲ್ಲೇ ನಾನು ಆ ಕುಕ್ಕರಲ್ಲಿ ಇರೋದು ಮಸಾಲೆ ಎಲ್ಲ ಹಾಕ್ಕೊಳ್ತೀನಿ, ಮಟನ್ ಹಾಕ್ಕೊಳ್ತೀನಿ ಅಷ್ಟೇ. ಒಂದು ಲೇಯರ್ ನಾ ಬರೀ ಮಟನನ್ನು ಹಾಕ್ಕೊಂಡು ಅಕ್ಕಿಯನ್ನು ಹಾಕ್ಕೊಳ್ತೀನಿ. ಒಂದು ಸ್ವಲ್ಪ ಹಾಕ್ಕೊಂಡು ಅರ್ಧ ಉಳಿಸ್ಕೊಳ್ತೀನಿ.
ಬಾಕಿ ಉಳಿದಿರೋದೆಲ್ಲ ನೀರು ಮತ್ತು ಮಟನ್ ಇದರಲ್ಲಿ ಹಾಕ್ಕೊಳ್ತೀನಿ. ಉಳಿದಿರೋದು ಅಕ್ಕಿಯನ್ನು ಹಾಕ್ಕೊಳ್ಬೇಕು ಇದರಲ್ಲಿ. ಇದು ಚೆನ್ನಾಗಿ ಅಕ್ಕಿ ಎಲ್ಲ ಹಾಕ್ಕೊಂಡಿದ್ದೀನಿ. ಈ ಕಲರ್ ಒಂದು ಸ್ವಲ್ಪ ಹಾಕ್ತೀನಿ ಇದರಲ್ಲಿ, ನೀರಲ್ಲಿ ಹಾಲು ಸ್ವಲ್ಪ ತೊಗೊಂಡು ನಾನು ಇದರಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಕಲರು. ಒಂದು 10 ನಿಮಿಷ ನಾನು ಹೀಗೆ ದಮ್ಮಿಗೆ ಬಿಡ್ತೀನಿ. ನಾನು ಚೆನ್ನಾಗಿದು ಪ್ಲೇಟೆಲ್ಲ ಮುಚ್ಚಿ ನನ್ನ ಬಟ್ಟೆಯನ್ನು ಹಾಕಿಲ್ಲ, ಇದು ಚೆನ್ನಾಗಿ ಏರ್ ಟೈಟ್ ಹಾಕ್ಕೋತಿದೆ. ಇದ್ರ ಮೇಲೆ ನಾನು ಬಿಸಿನೀರು, ಅದು ನೀರು ಬಿಸಿ ಇತ್ತಲ್ಲ ಅದೇ ಆ ಪಾತ್ರೆ ಇದ್ರ ಮೇಲೆ ಇಟ್ಟಿದ್ದೀನಿ. ಒಂದು 5 ನಿಮಿಷ ನಾನು ಹೀಗೆ ಬಿಟ್ಟು ಸ್ವಲ್ಪ ದಮ್ಮಾಗಲಿಕ್ಕೆ ಇನ್ನೊಂದು ಸಲ 2-3 ಸಲ ಕೆಳಗೆ ಮೇಲೆ ಮಾಡ್ತೀನಿ. ನೋಡಿ ಈ ಥರ ಸ್ವಲ್ಪ ಹೋಲ್ ಮಾಡಬೇಕು. ಈ ಥರ ಮಾಡಿದರೆ ಸ್ವಲ್ಪ ನೀರು ಹೋಗಿ ಕೆಳಗೆ ಇದಾಗುತ್ತೆ. ಒಂದು 5-10 ನಿಮಿಷ ಆಗಿದೆ, ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ನಾನು. ಮಿಕ್ಸ್ ಮಾಡ್ಕೊಳ್ಳೋದಲ್ಲ, ಇದು ಮೇಲೆ ಕೆಳಗೆ ಮಾಡ್ಕೊಳ್ಬೇಕು. ಮೇಲ್ಗಡೆ ಇರುತ್ತಲ್ಲ ಅಕ್ಕಿ ಸ್ವಲ್ಪ ಹಸಿ ಹಸಿ ಇರುತ್ತೆ, ಅದನ್ನು ಈ ಥರ ಸ್ವಲ್ಪ ಹಾಕ್ಕೊಳ್ಬೇಕು. ಇದು ಭಾಳ ಕೆಳಗಿಂದೆಲ್ಲ ಚೆನ್ನಾಗಿ ಸೂಪರಾಗಿ ಬಂದಿದೆ ನೋಡಿರಿ. ಇದು ಇದು ಮೇಲಿನೊಂದು ಸ್ವಲ್ಪ ಇದೆಯಲ್ಲ, ಇದನ್ನು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಕೆಳಗೆ ಮೇಲೆ ನೋಡಿ. ನಾನು ಇದರಲ್ಲಿ ಇಡ್ಲಿಯನ್ನು ಸ್ವಲ್ಪ ಬಿಸಿ ಮಾಡಿ ಇಟ್ಟಿದ್ದೀನಿ. ಇದರಲ್ಲಿ ನಾವು ಚೆನ್ನಾಗಿ ಫ್ಲೇಮ್ ಚೆನ್ನಾಗಿ ಬರಬೇಕು, ಸೂಪರ್ ಹೋಟೆಲ್ ಸ್ಟೈಲಿಂದ ಹೋಟೆಲ್ ಸ್ಮೆಲ್ ಚೆನ್ನಾಗಿ ಬರಬೇಕು ಅಂದರೆ ನೀವು ಈ ಥರ ಇಟ್ಟು ಇದರಲ್ಲಿ ಒಂದು ಸ್ವಲ್ಪ ಒಂದು 2-3 ಡ್ರಾಪ್ಸ್ ಬೆಣ್ಣೆನ ಹಾಕಬೇಕು. ಹಾಕಿದ ತಕ್ಷಣ ಇದನ್ನು ಚೆನ್ನಾಗಿ ಗಟ್ಟಿ ಮುಚ್ಚಿಬಿಡಬೇಕು. ಇದು ನಾವು ಫ್ಲೇಮ್ ಹೋಗಲಿಕ್ಕೆ ಕೊಡಬಾರ್ದು. ಒಂದು 10 ನಿಮಿಷ ಇದರಲ್ಲೇ ನಾನು ಬಿಡ್ತೀನಿ. ನೋಡಿ ಇದನ್ನು ನಾನು ತೆಗೆದು ನಾನು ಫ್ರೈ ಮಾಡ್ಕೊಂಡಿರೋದ ಆನಿಯನ್ ಇತ್ತಲ್ಲ ಅದು ಇದ್ರ ಮೇಲೆ ಹಾಕ್ಕೊಳ್ತೀನಿ. ನೀವು ಮೊದಲೇ ಇದನ್ನು ಹಾಕಿಬಿಟ್ರೆ ಇದೆಲ್ಲ ಮೆತ್ತಗಾಗ್ಬಿಡುತ್ತೆ. ಇದನ್ನು ಹಾಕಿ ಒಂದು 5 ನಿಮಿಷ ನಂತರ ನಾನು ಸರ್ವ್ ಮಾಡ್ತೀನಿ. ನೋಡಿ ಸ್ಮೆಲ್ ಭಾಳ ಚೆನ್ನಾಗಿ ಬರ್ತಾ ಇದೆ. ಇದನ್ನು ಚೆನ್ನಾಗಿ ಮೇಲೆ ಕೆಳಗೆ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಬೇಕು, ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಬೇಕು. ಆಮೇಲೆ ನಂತರ ಇದನ್ನು ಹೀಗೆ ಪ್ಲೇಟಲ್ಲಿ ತೆಗೆದು ಕೊಡಬೇಕು ನಾವು. ನೋಡಿ ಎಲ್ಲ ಒಂದೊಂದು ಕಾಳೆಲ್ಲ ಚೆನ್ನಾಗಿ ದಮ್ಮಾಗಿದೆ. ಇದು ನಾನು ಚಿಕನ್ ದಮ್ ಬಿರಿಯಾನಿ ಹೇಗೆ ಮಾಡೋದು ಅನ್ನೋದು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ನೀವು ಅಲ್ಲಿ ಹೋಗಿ ನೀವು ನೋಡಬಹುದು. ಮತ್ತು ಮಟನ್ ಕುಕ್ಕರಲ್ಲಿ ನಾವು ಹೇಗೆ ಫಾಸ್ಟಾಗಿ ಮಾಡೋದು ಅನ್ನೋದನ್ನು ಹಾಕಿದ್ದೀನಿ, ಅಲ್ಲಿ ನೀವು ಹೋಗಿ ನೋಡಿ. ಈ ನನ್ನ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು.